ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕ್ರಿಸ್ತನ ಕೃಪೆಯಿಂದ ಇನ್ನೊಂದು ಹೊಸ ದಿನದಲ್ಲಿ ಈ ಮುಂಜಾನೆ ವೇಳೆಯಲ್ಲಿ ಉದಯ ಕಾಲದಲ್ಲಿ ನಾನು ನಿಮ್ಮೆಲ್ಲರನ್ನ ಸಂದರ್ಶಿಸುವುದಕ್ಕೆ ಬಹಳ ಸಂತೋಷವನ್ನಾಗಿದ್ದೇನೆ. ಪ್ರೀತಿಯುಳ್ಳ ದೈವ ಜನರೇ, ಈ ಮುಂಜಾನೆ ವೇಳೆಯಲ್ಲಿ ದೇವರು ನಮ್ಮೆಲ್ಲರೊಟ್ಟಿಗೆ ಮಾತನಾಡುತ್ತಿರುವಂಥ ಆ ದೈವಿಕವಾದ ವಾಕ್ಯವನ್ನು ನಾವು ಗಮನಿಸುವುದಾದರೆ 2 ಕೊರಿಂಥ್ಯ 6:16 ನಾನು ಅವರಲ್ಲಿ ವಾಸಿಸುತ್ತಾ ತಿರುಗಾಡುವೆನು, ನಾನು ಅವರಿಗೆ ದೇವರಾಗಿರುವೆನು, ಅವರು ನನಗೆ ಪ್ರಜೆಯಾಗಿರುವರು. ಹಾಲೆಲೂಯ. ಪ್ರೀತಿಯುಳ್ಳ ದೈವಜನರೇ, ಇಲ್ಲಿ ವಾಕ್ಯ ಈ ವಿಧವಾಗಿ ಮಾತನಾಡ್ತಾ ಇದೆ, ನಾನು ಅವರ ಮಧ್ಯದಲ್ಲಿ ವಾಸಿಸುತ್ತಾ ತಿರುಗಾಡುತ್ತಿರುವೆನು. ಪ್ರೀತಿಯುಳ್ಳ ದೈವಜನರೇ, ಸುವಾರ್ತೆಗಳಲ್ಲಿ ಗಮನಿಸುವಾಗ ಯೇಸುಸ್ವಾಮಿ ತಾನು ಸೇವೆ ಮಾಡುವ ಸಮಯದಲ್ಲಿ ಆತನು ಎಲ್ಲೆಲ್ಲಿ ತಿರುಗಾಡ್ತಾ ಇದ್ರೋ ಆ ಎಲ್ಲ ಸ್ಥಳಗಳಲ್ಲಿ ರೋಗಿಗಳಿಗೆ ಒಂದು ಸೌಖ್ಯ, ಅನೇಕರಿಗೆ ಬಿಡುಗಡೆಗಳು, ಅದ್ಭುತಗಳು ನಡೆಯುತ್ತಾ ಬರ್ತಾ ಇತ್ತು. ಪ್ರೀತಿಯುಳ್ಳ ದೈವಜನರೇ, ಇವತ್ತು ಆತನು ನಮಗೂ ಕೂಡ ವಾಗ್ದಾನ ಮಾಡ್ತಾ ಇದ್ದಾರೆ, ನಾನು ನಿಮ್ಮ ಮಧ್ಯದಲ್ಲಿ ವಾಸಿಸುತ್ತಾ ತಿರುಗಾಡುತ್ತಿರುವೆನು. ಪ್ರೀತಿಯುಳ್ಳ ದೈವಜನರೇ, ಆತನು ಈ ಸಮಯದಲ್ಲಿ ನಿಮ್ಮೊಟ್ಟಿಗೆ ಆತನು ವಾಸ ಮಾಡ್ತಾ ಇದ್ದಾರೆ, ನಿಮ್ಮೊಟ್ಟಿಗೆ ಆತನು ತಿರುಗಾಡ್ತಾ ಇದ್ದಾರೆ. ನೀವು ಎಲ್ಲೆಲ್ಲಿ ಹೋದರೂ ಕೂಡ ಯೇಸುಸ್ವಾಮಿ ನಿಮ್ಮ ಸುತ್ತಲೂ ಆತನು ಸಂಚರಿಸ್ತಾ ಇದ್ದಾರೆ. ಆತನು ನಿಮ್ಮ ಸಂಗಡ ವಾಸಿಸುವಂಥ ದೇವರು. ಆತನು ನಮ್ಮ ಸುತ್ತ ತಿರುಗಾಡುತ್ತಿರುವಾಗ, ಆತನು ನಮ್ಮ ಮಧ್ಯದಲ್ಲಿ ಇರುವಾಗ, ನಿಜವಾಗಿ ಇವತ್ತು ನಿಮ್ಮ ಜೀವಿತಗಳಲ್ಲೂ ಕೂಡ ಒಂದು ಅದ್ಭುತ, ಒಂದು ರೋಗ ಸೌಖ್ಯ, ಒಂದು ಬಿಡುಗಡೆಗಳು ನಡೆಯುವುದುಂಟು. ಯಾಕೆಂದರೆ ಆತನು ಈಗಲೂ ಜೀವ ಸ್ವರೂಪನಾದ ದೇವರು, ಆತನು ನಮ್ಮ ಮಧ್ಯದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಪ್ರೀತಿಯುಳ್ಳ ದೈವಜನರೇ, ನೀವು ಆತನೊಟ್ಟಿಗೆ ಇದ್ದುಕೊಂಡು ಆತನ ಬಳ್ಳಿಯಲ್ಲಿ ನೀವು ಪ್ರಾರ್ಥಿಸುತ್ತಾ ನೀವು ಕೇಳಿಕೊಳ್ಳುವಂಥ ವಿಷಯಗಳ ಮೇಲೆ ನಿಜವಾಗಿ ಕರ್ತನು ಅದ್ಭುತವನ್ನು ಮಾಡ್ತಾರೆ. ಯಾಕೆಂದರೆ ಅಂದು ರೋಗಿಗಳು ಕೇಳಿಕೊಳ್ಳುವಾಗ ಯೇಸುಸ್ವಾಮಿ ಅವರಿಗೆ ಸೌಖ್ಯವನ್ನು ಮಾಡಿದ್ರು, ಬಂಧನದಲ್ಲಿ ಇದ್ದವರಿಗೆ ಬೇಡಿಕೊಳ್ಳುವಾಗ ಅವರಿಗೆ ಬಿಡುಗಡೆಯಾಯಿತು, ಅನೇಕರಿಗೆ ಅದ್ಭುತಗಳಾಯಿತು. ಯಾಕೆಂದರೆ ಯೇಸುಸ್ವಾಮಿ ಅವರ ಮಧ್ಯದಲ್ಲಿ ವಾಸಿಸುತ್ತಾ ತಿರುಗಾಡ್ತಾ ಇದ್ರು. ಇವತ್ತು ನಿಮ್ಮ ಮಧ್ಯದಲ್ಲಿ ಕೂಡ ಆತನ ವಾಸ ಮಾಡುತ್ತಾ ತಿರುಗಾಡ್ತಾ ಇದ್ದಾರೆ. ನೀವು ಆತನ ಬಳಿಯಲ್ಲಿ ಪ್ರಾರ್ಥಿಸುವುದಾದರೆ ಸಾಕು, ಆತನ ಹೇಳ್ತಾ ಇದ್ದಾರೆ, ನಾನು ಅವರಿಗೆ ದೇವರಾಗಿರುವೆನು, ಅವರು ನನಗೆ ಪ್ರಜೆಯಾಗಿರುವರು. ನಾವು ಪ್ರಜೆಯಾಗಿರುವಾಗ ಕರ್ತನ ಬಳಿಯಲ್ಲಿ ಪ್ರಾರ್ಥನೆ ಮಾಡಿ ಏನೇನು ಕೇಳಿಕೊಂಡ್ರು ಕೂಡ ನಿಜವಾಗಿ ನಾವು ಹೊಂದಿಕೊಳ್ಳುವಂಥವರಾಗ್ತೀವಿ. ಪ್ರೀತಿಯುಳ್ಳ ದೈವಜನರೇ, ಈ ಮುಂಜಾನೆ ವೇಳೆಯಲ್ಲಿ ಆತನ ಬಳಿಯಲ್ಲಿ ನಾವು ಪ್ರಾರ್ಥನೆ ಮಾಡಿ ಕೇಳೋಣ. ನಿಮ್ಮ ಎಲ್ಲ ವಿಜ್ಞಾಪನೆಗಳನ್ನು ಕೇಳಿಕೊಳ್ಳುವಾಗ ನಿಜವಾಗಿ ಕರ್ತನು ನಿಮಗೂ ಕೂಡ ಒಂದು ಅದ್ಭುತವನ್ನು ಮಾಡುವಂಥವನಾಗಿರ್ತಾರೆ. ಹೀಗಿರುವಾಗ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣವೇ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ಒಳ್ಳೆ ಕರ್ತನೇ ಯೇಸುವೆ, ಅಪ್ಪ ನಮ್ಮ ಮಧ್ಯದಲ್ಲಿ ತಿರುಗಾಡುತ್ತಿರುವಂಥ ದೇವರೇ, ನಮ್ಮ ಮಧ್ಯದಲ್ಲಿ ವಾಸ ಮಾಡುವಂಥ ಜೀವ ಸ್ವರೂಪನಾದ ದೇವರೇ, ಅಪ್ಪ ಈ ಮುಂಜಾನೆ ವೇಳೆಯಲ್ಲಿ ನಮ್ಮ ಪ್ರಾಣಾತ್ಮ ಶರೀರಗಳನ್ನು ನಿಮ್ಮ ಹಸ್ತಕ್ಕೆ ನಾವು ಒಪ್ಪಿಸಿಕೊಡ್ತೀವಿ. ಪ್ರಿಯ ಮಕ್ಕಳೆಲ್ಲರನ್ನು ಆಶೀರ್ವದಿಸೋ ಕರ್ತನೇಪ್ಪ, ವಿಶೇಷವಾಗಿ ಕರ್ತನೇ ಸಯ್ಯ, ಅಪ್ಪ ಅವರ ಅಗತ್ಯತೆಗಳನ್ನು ಪೂರೈಸು, ಅವರಿಗೆ ಒಂದು ಬಿಡುಗಡೆಯನ್ನು ಕೊಡ್ರಿ, ಅವರಿಗೆ ನಿನ್ನ ಸೌಖ್ಯವನ್ನು ಕೊಡ್ರಿ, ನೀನು ಅವರ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡು ಕರ್ತನೇಪ್ಪ. ಅಪ್ಪ ನೀನು ಅವರ ದೇವರಾಗಿರೋದಕ್ಕಾಗಿ ಸ್ತೋತ್ರ, ನಾವೆಲ್ಲರೂ ನಿನ್ನ ಪ್ರಜೆಯಾಗಿದ್ದೀವಿ ಕರ್ತನೇಪ್ಪ. ಈ ದಿನವನ್ನು ನಮಗೆ ಆಶೀರ್ವದಿಸಿ ಕೊಡುವಂಥವರಾಗ್ರಿ. ಯೇಸು ಕ್ರಿಸ್ತನ ಒಂದೇ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ, ಜೀವವುಳ್ಳ ಪರಲೋಕದ ತಂದೆಯೇ. ಆಮೇನ್, ಆಮೇನ್. ದೇವರನ್ನು ಹೆಚ್ಚಾಗಿ ಆಶೀರ್ವದಿಸಲಿ. ಥ್ಯಾಂಕ್ ಯು.